Hello? Hello? ಸದ್ಯ ಕರೆ ತಂದಿರುವಂತದ್ದು ಅಂದ್ರೆ ಆರೋಪಿಗಳು ಬೆಂಗಳೂರಿನಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಬಹುದು ಅನ್ನೋ ಮಾಹಿತಿ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಇದು ತಮಿಳುನಾಡು ಬಾಡಿನಲ್ಲಿ ಬರುವಂತಹ ಎಲೆಕ್ಟ್ರಾನಿಕ್ಸ್ ಸೀಗಲಿಗೆ ರಸ್ತೆಯಲ್ಲಿ ಬರುವಂತಹ ಈ ಒಂದು ಪರ್ಫಾರ್ಮೆನ್ಸ್ ಗೋಪಾಲ್ ರೆಡ್ಡಿ ಎನ್ನುವಂಥದ್ದು ಒಂದು ಪಾರ್ಟಿ ಆಯೋಜನೆಗೆ ವಿಜಯ್ ಪ್ರಮುಖವಾಗಿ 30-50 ಲಕ್ಷವನ್ನು ಖರ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಕೇವಲ ಆಂಧ್ರ ಮೂಲದ ಮಾ ಅಣ್ಣ ಏಮ್ನ ಹುಡ್ನಿಗೆ ಕೊಡ್ತಾನೆ ಹೋಗೋದನ್ನ ಅಡ್ಡಡ್ಡ ಶುಭೆ ಅದೇ ನೋಡುದಲ್ಲ ಆಗ್ಬಿಟ್ಟಿರ್ಬಿಡ್ರಪ್ಪ ಏನ್ ಸಾಯ್ತಾರ ಸೈನಿಕ್ರಮ ಅವೈಲೇಬಲ್ಸ್ ಏನಾರು ಇದೆಯಾನಪ್ಪ ಹೋಗೋಣ.
ಇದ ಮೊಬೈಲ್ ಕೊಡಪ್ಪ ಇಲ್ಲ ಕೀ ಬೇಕಂತ ಡಿಕ್ಕಿ ಪ್ರೆಸ್ ಮಾಡ ಅಲ್ಲೇ ಲಾಂಗ್ ಲಾಂಗ್ ಪ್ರೆಸ್ ಲಾಂಗ್ ಪ್ರೆಸ್ ಮಾಡ ಹೊಸ ಗಾಡಿ ಏನು ಇಲ್ಲ ಕವರ್ ಅಷ್ಟೇ ಇರೋದು ಪ್ರಮುಖವಾಗಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರನ್ನ ಕರ್ತಂದು ಅವರನ್ನ ಹೇಳ್ಕೊಂಡು ಆಯೋಜಕರು ಫ್ಲೈಟ್ ಮೂಲಕ ಅವರನ್ನ ಜನರನ್ನ ಕರೆಸಿ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿ ಬಜೆಟ್ ಲಾಸ್ಟ್ ವೀಕ್ಷಣೆ ಮಾಡ್ತಾ ಇರಬಹುದು ಆ ಒಂದು ರೈಡ್ ನಂತರ ಅವ್ರನ್ನ ಕರ್ತಾ ಇರ್ತಾರಂತದ್ದು ರಾತ್ರಿ ತಡರಾತ್ರಿ ಒಂದು ನಮ್ಮವ್ರು ಮಾಡ್ಕೊಡ್ರಪ್ಪ ಏ ನಮ್ಮವರು ಕೆಲವೊಂದಷ್ಟು ಮಂದಿ ಎಸ್ಕೇಪ್ ಆಗಿರುವಂತದ್ದು ಅವರ ಬಗ್ಗೆ ಮಾಹಿತಿ ಕೆಲಾಕುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ನೋಡ್ತಾ ಇರಬಹುದು ಈಗ ವಿಶಾಲ್ಸ್ ನಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಪಾರ್ಟಿ ನಡೀತಾ ಇದೆ ಹೈದರಾಬಾದ್ ಮೂಲದಿಂದ ಕರ್ಕೊಂಡು ಬರ್ದು ರಾಕ ಅನ್ನೋ ರಾಣ ಅನ್ನುವಂತ ಒಂದು ಡಾಗ್ ಸಿಎಂ ಡಬ್ಲ್ಯೂ ಆಗಿ ಹಾಗೆ ಮರ್ಸಿಡಿಸ್ ಬೆಂಚ್ ಒಳಗಡೆ ಇದ್ರೆ ಒಳಗಡೆ ಕೂಡ ವಾಹನಗಳಿರುವಂತದ್ದು ಆ ಒಂದು ವಾಹನಗಳಲ್ಲಿ ಯಾವ ಏನೇನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು ಹಾಗೆ ಏನೇನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾರ್ನಲ್ಲಿ ಏನಿದೆ ಮಾತ್ರೆಗಳು ಎಷ್ಟರ ಮಟ್ಟಿಗೆ ಡ್ರಗ್ಸ್ ಇದೆ ಅಥವಾ ಏನು ತಂದಿದ್ದಾರೆ ಇವರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾರ್ಟಿಯಲ್ಲಿ ಬಳಸೋದಕ್ಕೆ ಅನ್ನೋದನ್ನ ಚೆಕ್ ಮಾಡ್ತಾ ಇರುವಂಥದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಕೊಡಿಲಿ ಅವ್ರು ಇದ್ದೀರಾ ಅಥವಾ ಗೋವರ್ಧನ್ ಅವರೇ ಇದ್ದೀರಾ ಅನ್ನುವಂತ ಒಂದು ಮಾಹಿತಿ ಸದ್ಯ ಸಿಗ್ತಾ ಇಲ್ಲ ನಮಗೆ. ಆದ್ರೆ ಅವರ ಕಾರ್ ಅವರ ಒಂದು ಅಧಿಕೃತ ಪಾಸ್ ಇರುವಂತಹ ಕಾರ್ ಮಾತ್ರ ಪತ್ತೆ ಆಗಿರುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಇಲ್ಲದ ತೆಲುಗು ನಟಿಯರು ಕೂಡ ಇಲ್ಲಿ ಇದ್ರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರನ್ನು ಕರ್ಕೊಂಡ್ಬಂದು ಸೋಗೋ ಟೀಮ್ ಜೊತೆಗೆ ಡಾಗ್ ಸ್ಕ್ವಾಡ್ನ ಸಮ್ಮುಖದಲ್ಲಿ ಇಲ್ಲಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಉದ್ಯಮಿಗಳ ಮಕ್ಕಳು ಯಾವ ರೀತಿಯಾಗಿ ಮುಖವನ್ನು ಮುಚ್ಚಿಬಿಟ್ಟಿದ್ರೆ ಒಂದು ವಿಜುಲ್ ಅನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೀವಿ. ಸುಮಾರು 25ಕ್ಕೂ ಹೆಚ್ಚು ಕಾರ್ಗಳನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರೆ ಕೇವಲ ಉದ್ಯಮಿಗಳ ಮಕ್ಕಳು ಮಾತ್ರ ಅಲ್ಲ, ಸಿನಿಮಾ ರಂಗದವರು, ಸಿನಿಮಾ ಕಿರುತೆರೆ ಅವರು, ಉದ್ಯಮಿಗಳ ಮಕ್ಕಳು, ಜೊತೆಗೆ ಬೆಂಗಳೂರಿನ ಫೇಮಸ್ ಹೋಟೆಲ್ ಒಂದರ ಮಾಲೀಕನ ಮಗ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದೆ. ನನ್ನ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಸದ್ಯ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಟ್ಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಡಾಗ್ ಸ್ಕ್ವಾಡ್ನ ಸಮ್ಮುಖದಲ್ಲಿ ಜೊತೆಗೆ ಸೋಕೋ ಟೀಮ್ ಕೂಡ ಇಲ್ಲಿ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ವಿಜಯ್.